ಎಲ್ಲಾ ಜನಗಳು ಸಾವಿರಾರು ಜನ ನಿಂತ್ಕೊಂಡು ನೋಡುವಂಥದ್ದು ಹಳ್ಳಿ ಕಡೆ ಕೂಡ ಅಂತದ್ದು ಎಲ್ಲ ಬರ್ತಾ 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 ಮಾಮಿ ಹೇಳಿದಂಗೆ ಸ್ವಲ್ಪ ಆಸಕ್ತಿ ನಮ್ಮಲ್ಲೂ ಕಡಿಮೆ ಆಯಿತು. ಜೊತೆಗೆ ಹೋದ ಸರಿ ಏನಾಯಿತು ಅಂದರೆ ಈ ರಾಜ್ಯ ಸರ್ಕಾರದ ಇಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳಲ್ಲ, ಈ ರಾಜ್ಯ ಸರ್ಕಾರದ ಸಚಿವರುಗಳು ಅವ್ರಿಗೆ ಪ್ರತಿಷ್ಠೆ ಏನಪ್ಪ ಅಂದರೆ ಅವ್ರಿಗೆ ಇದು ಪಥಸಂಚಲನ ಆಗಬೇಕು, ಅವ್ರಿಗೆ ಸಲ್ಯೂಟ್ ಧ್ವಜ ವಂದನೆ ಕೊಡಬೇಕು. ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಅದು ನಡೀತಾ ಇತ್ತು, ಎಲ್ಲ ಕಡೆ ಆಗ್ತದೆ ನಮ್ಮಲ್ಲಿ ಯಾಕೆ ಆಗಲ್ಲ ದಾಟಬೇಕು ಅನ್ನೋಂಥದ್ದು ಏಕ್ ತಿನ್ಕ ಸುತ್ತ ಅನ್ನೋಂತ ಬಂದಿದ್ದವರು ಸ್ವಲ್ಪ ಅದನ್ನು ಇದು ಮಾಡಿದ್ರು. ಹಂಗಾಗಿ ಒಂದು ಸ್ವಲ್ಪ ಜನನೇ ಇಲ್ಲಿ ನಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ವಾಲಂಟ್ರಿ ಆಗಿ ಮಾಡಿ ಓಡಾಡಿ ಮಾಡಿ ಹಳ್ಳಿಗಳಿಗೆ ಹೋಗಿ ಇದು ಮಾಡಿ ಎಲ್ಲ ವಾಲಂಟ್ರಿ ಆಗಿ ಸಂಬಂಧಿಸಿ ಎಲ್ಲ ಪೇಟೆ ಪೇಟೆ ಬರಬೇಕು ಅಂತೇಳಿ ತಿಮ್ಮೇಗೌಡರು ಆಮೇಲೆ ಇದ್ದಾಗ ಇವು ಇಷ್ಟು ಚೆನ್ನಾಗಿ ಮಾಡ್ತಿರಲ್ರಿ ನೀವು, ನಿಮ್ಮದೇ ನಾವು ಬೇಕಾಗಿರೋದಿ ಜಿಲ್ಲಾಡಳಿತ ಬಂದಿರೋ ಹೋದ ಸರಿ ಇದ್ದಂಥ ಸಚಿವರುಗಳಿಂದ ನಮಗೆ ಅಧಿಕಾರಿಗಳ ಜೊತೆ ಸಲ್ಯೂಟ್ ಹೊಡೆಯೋದೆ ನಮ್ಮ ಮುಖ್ಯ. ರಾಜ್ಯೋತ್ಸವ ಕನ್ನಡದ ಭಾವನೆ ಯಾವುದು ಮುಖ್ಯ ಇದೆ ನಮ್ಮ ರಾಜ್ಯ ಸಲ್ಯೂಟ್ ಹೊಡ್ಕೊಳ್ಳೋದೆ ಮುಖ್ಯ ಅಂತೇಳಿ ಅದಕ್ಕೆ ಸೇರಿಯನ್ ಮಾಡಿದ್ರು. ಈ ಸರ್ಕಾರದಲ್ಲಿ ಏನಾಗುತ್ತದೆ ಅಂದರೆ ಒಂದು ವರ್ಷ ಏನಾಗುತ್ತೆ ಅದನ್ನೇ ಮತ್ತೆ ಶುರು ಮಾಡ್ಕೊ ಅದನ್ನೇ ಕಂಟಿನ್ಯೂ ಮಾಡ್ಕೊ ಅಂತೇಳಿ ಈ ಸರಿ ಮಾಡಬೇಕು. ಇಲ್ಲಿ ಎರಡು ಭಾಗ ಇದೆ, ಸ್ವಲ್ಪ ತ್ಯಾಗರಾಜ್ ಅವರಾಗ್ಬೋದು ಅಥವಾ ಬೇರೆಯವರಾಗ್ಬೋದು, ನಾವು ಇವಾಗ ಎರಡು ವಿಚಾರ, ಒಂದು ಜಿಲ್ಲಾಡಳಿತ ನಿಮ್ಮ ಜೊತೆಲಿ ಬೇಡ ಬೇಡ ನಾವು ಸಪರೇಟ್ ಆಗಿ ಮಾಡ್ಕೊಂತೀವಿ ಅಂತ ಹೇಳೋದ, ಅಥವಾ ನಿಮ್ಮ ಜೊತೆಲೂ ಸೇರಿ ನಮ್ಮ ಹಿಂದಿನಿಂದ ಪರಂಪರೆಗಾದ ಪರಂಪರಾಗತವಾಗಿ ಏನು ಬಂತು ರಾಜ್ಯೋತ್ಸವಕ್ಕೆ ಏನು ಬೆಲೆ ಇತ್ತು ಆ ಬೆಲೆನ ಹೊತ್ಕೊಂತೀವಿ ಅನ್ನೋದ ಎರಡನ್ನ ನಾವು ಯೋಚನೆ ಮಾಡ್ಬೇಕು. ನನಗೆ ತಿಳಿದ ಮಟ್ಟಿಗೆ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಜೊತೆ ಸರ್ಕಾರ ಮಾಡ್ಕೊಳ್ಳೋದು ಬೇಡ ಅಂತ ನನಗೆ ಅನ್ಸುತ್ತೆ. ಯಾಕೆಂತಂದರೆ ಈಗ ಕೆ ಎಸ್ ಆರ್ ಟಿ ಸಿಯಿಂದ ಪ್ರಮುಖ ಆಕರ್ಷಣೆಯಿಂದ KSRTC ಟ್ಯಾಬ್ಲೋ ಮತ್ತು ವಿವಿಧ ಇಲಾಖೆಗಳಿಂದ ಟ್ಯಾಬ್ಲೋಗಳು ಬರಬೇಕಾಗ್ತದೆ, ಗ್ರಾಮ ಪಂಚಾಯತಿಗಳಿಂದ ಸುತ್ತಮುತ್ತಲಿಂದ ಬರಬೇಕಾಗ್ತದೆ, ಮತ್ತು ಅವ್ರದ್ದು ಫೈನಾನ್ಷಿಯಲ್ ಆಗಿ ಏನು ಸಪೋರ್ಟ್ ಇದೆಯೋ ಇಲ್ವೋ, ಬಟ್ ಆದರೆ ಮಾಡೋದಾಗಿ ಅವ್ರು ಸಪೋರ್ಟ್ ಇರುತ್ತೆ, ಜಿಲ್ಲಾಡಳಿತ ಸಪೋರ್ಟ್ ಇರೋದ್ರಿಂದ ಎಲ್ಲ ವಿಚಾರಗಳಲ್ಲೂ ಅವ್ರು ಸಪೋರ್ಟ್ ಬೇಕಾಗಿರೋದ್ರಿಂದ ಈ ಥರ ಹೇಳ್ಬೋದು. ಏನಪ್ಪ ಅಂತಾರೆ ನಿಮ್ಮದು ಪಥಸಂಚಲನ ಇದೆ ಅದನ್ನು ಅಧಿಕಾರಿಗಳಿಂದ ಸಲ್ಯೂಟ್ ಹಾಕ್ಕೊಳ್ಳೋದು ಮಿನಿಸ್ಟರ್ ಅದೆಲ್ಲ ಇದರಲ್ಲಿ ಮಾಡ್ಕೊಳ್ಳಿ, ನೀವು ಎಲ್ಲಿ ಜೂನಿಯರ್ ಕಾಲೇಜ್ ತೊಗೊಂಡಲ್ಲಿ ಮಾಡ್ಕೊಳ್ಳಿ, ಬಟ್ ಮೆರವಣಿಗೆ ಶುರುವಾಗೋದಕ್ಕೂ 10:30 ಆಗುತ್ತೆ, ಇಲ್ಲ ಬರಬೇಕು ಟ್ಯಾಬ್ಲೋಗಳು ಬರಬೇಕು ಅಂತ. ಇಲ್ಲಿ ಟ್ಯಾಬ್ಲೋಗಳ ಉದ್ಘಾಟನೆ ಇಲ್ಲಿಗೆ ಬನ್ನಿ, ಸಚಿವರುಗಳು ಆಗ್ಬೋದು ಡಿ ಸಿ ಎಸ್ ಪಿ ಸಿ ಓ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಅಲ್ಲಿಂದ ಬರೋದಕ್ಕೆ ನಡ್ಕೊಂಡು ಏನು ಬರಬೇಕಾಗಿಲ್ಲ, ಗೌರ್ಮೆಂಟಿಂದ ಕಾರ್ ಕೊಟ್ಟಿರ್ತಾರೆ, ಕಾರಲ್ಲಿ ಬಂದು ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಳ್ಳಿ, 9:30 ಮುಗಿಯುತ್ತೆ, 10:00 ಮುಗಿಸ್ಕೊಂಡು ಬಂದು ಇಲ್ಲಿ ಇನಾಗ್ರೇಟ್ ಮಾಡಲಿ, ಟೇಪ್ ಕಟ್ ಮಾಡಲಿ, ಮೆರವಣಿಗೆ ಸಾಗಲಿ, ಈ ಥರ ಮಾಡ್ಕೊಳ್ಳಿ ಅಂತ ಹೇಳೋದು ಭಾಳ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ.